ಸಿರ್ಸಿ ತಾಲೂಕಿನ ಕಿರ್ವತ್ತಿ ಗ್ರಾಮದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರಾದ ಅನಂತಮೂರ್ತಿ ಅವರು ಶುದ್ಧ ನೀರಿನ ಘಟಕವನ್ನು ವಿತರಣೆ ಮಾಡಿದರು. ಶಾಲಾ ಮಕ್ಕಳಿಗೆ ಶುದ್ಧ ನೀರು ಸಿಗಬೇಕು, ಜೊತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಹಲವಾರು ಶಾಲೆಗಳಿಗೆ ಉಚಿತವಾಗಿ ಶುದ್ಧ ನೀರಿನ ಘಟಕವನ್ನು ವಿತರಣೆ ಮಾಡುತ್ತಾ ಇದ್ದೇನೆ. ಕಿರವತ್ತಿ ಗ್ರಾಮಸ್ಥರು ತುಂಬ ಹಿಂದೆ ನನಗೆ ಹತ್ತಿರ ಈ ವಿಚಾರದ ಬಗ್ಗೆ ಮಾತನಾಡಿದರು. ಸಾಕಷ್ಟು ಶಾಲೆಗೆ ಕೊಡಬೇಕಾಗಿದ್ದ ಕಾರಣ ಸ್ವಲ್ಪ ವಿಳಂಬವಾಯಿತು. ಒಳ್ಳೆಯ ಕೆಲಸಗಳು ಮಕ್ಕಳಿಗೆ ಸ್ಫೂರ್ತಿ ನೀಡಲಿ ಎಂದು ಕಾರ್ಯಕ್ರಮದಲ್ಲಿ ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿದರು. ನಂತರ ಮುಖ್ಯೋಪಾಧ್ಯಾಯರಾದ ಬಸವರಾಜ್ ಅವರು ಮಾತನಾಡಿ, ಅಶುದ್ಧ ನೀರಿನಿಂದ ಮಲೇರಿಯಾ, ಡೆಂಗ್ಯೂ ಅಂತಹ ಕಾಯಿಲೆಗಳು ಬರುತ್ತಾ ಇದ್ದಾವೆ. ನೀವು ನೀಡಿದ ಶುದ್ಧ ನೀರಿನ ಘಟಕ ಶಾಲೆಗೆ ತುಂಬ ಉಪಯುಕ್ತ ಎಂದು ಮಾತನಾಡಿದರು. ಯಾಕಂತಂದ್ರೆ ಈಗಿನ ದಿನಗಳಲ್ಲಿ ನೀರು ಒಂದು ದೇಹಕ್ಕೆ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಇವತ್ತು ಏನಾದರೂ ನೀರಿಂದನೇ ಹೆಚ್ಚು ಕಡಿಮೆ 90% ಇವತ್ತು ಆರೋಗ್ಯ ಹಾಳಾಗ್ತಾ ಇದೆ ನೀರಿಂದನೇ. ಈ ನೀರು ಶುದ್ಧವಾದ ನೀವು ನೀರು ಕುಡಿದ್ರೆ ಆದರೆ ನೀವು ಕೇವಲ 10% ಏನೋ ಬೇರೆ ಕಾಯಿಲೆಗಳು ಬರ್ಬೋದು. ಈ ನೀರಿಂದ ಬರುವಂತ ಏನು ಸರ್ ಹೇಳಿದ್ರಲ್ಲ ಮಲೇರಿಯಾ, ಡೆಂಗ್ಯು, ಈ ನೀರಿಂದನೇ ಈ ಶುದ್ಧ ನೀರು ಡೆಂಗ್ಯೂ ಕೂಡ ಅಶುದ್ಧ ನೀರಿಂದ ಸೊಳ್ಳೆಯಿಂದ ಬರುವಂಥದ್ದು. ಅದೇ ರೀತಿಯಾಗಿ ಈ ನೀರು ಕುಡಿಯೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಇರಲಿ, ಅದೇ ರೀತಿಯಾಗಿ ನಿಮ್ಮ ಏನು ಓದುವ ಶಕ್ತಿಯು ಕೂಡ ಜಾಸ್ತಿಯಾಗಿ ಶಾಲೆಗೆ ಒಳ್ಳೆ ಹೆಸರು ಬರಲಿ. ಮಕ್ಕಳಲ್ಲಿ ಒಂದು ಕಿವಿ ಮಾತು ಏನಂತಂದ್ರೆ ಓದುವ ಜೊತೆಗೆ ಒಳ್ಳೆ ಸಂಸ್ಕಾರವನ್ನ ಮಕ್ಕಳು ಕಲಿಬೇಕು. ಯಾಕಂತಂದ್ರೆ ಈಗಿನ ಈ ಕೆಲವು ಈಗಿನ ಏನು ನಗರದ ಏನು ನಗರದ ಆಸೆಯಿಂದ ಅಥವಾ ಇವತ್ತೇನು ಇಂಗ್ಲಿಷ್ ಮೀಡಿಯಂ ಇದರಿಂದ ಇವತ್ತು ಹಳ್ಳಿ ಮಕ್ಕಳು ಕೂಡ ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಆ ರೀತಿ ಆಗ್ದೇ ನಮ್ಗೆ ಖುಷಿ ಆಗ್ತಾ ಇದೆ. ಇಲ್ಲೊಂದು ಈ ಕಿರುವತ್ತಿ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ಇದ್ದಾರಂತ ಅಂದ್ರೆ ಕನ್ನಡ ಶಾಲೆಯಲ್ಲಿ ಬಹಳ ಖುಷಿ ಆಗ್ತದೆ. ಇವತ್ತು ನಮ್ಮ ರಾಜ್ಯದ ದೇಶದ ಪ್ರಧಾನಮಂತ್ರಿ ಆದವರು ಕೂಡ ನಮ್ಮಂತ ಈ ಇಂತಹ ಕನ್ನಡ ಶಾಲೆಯಲ್ಲಿ ಕಲ್ತು ಇವತ್ತು ಪ್ರಧಾನಮಂತ್ರಿ ಆದವರು. ಡಾಕ್ಟರ್ ವಿಶ್ವೇಶ್ವರಯ್ಯವರು ಅಷ್ಟೇ, ಅವರು ಇಂತಹ ಸಾಮಾನ್ಯ ಶಾಲೆಯಲ್ಲಿ ಕಲ್ತೇ ದೊಡ್ಡ ಇಂಜಿನಿಯರ್ ಆಗಿ ಒಂದು KRS ಅಂತ ಅಣೆಕಟ್ಟು ಕಟ್ಟಿದರು. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯವರು ಈಗಿನ ಮುಖ್ಯಮಂತ್ರಿಗಳು ಕೂಡ ಸಾಮಾನ್ಯ ಶಾಲೆಯಲ್ಲಿ ಕಲ್ತು ಇವತ್ತು ಮುಖ್ಯಮಂತ್ರಿ ಆದಂತವ್ರು. ಅದಕ್ಕೆ ಹೇಳ್ತೀನಿ, ಇಂಗ್ಲಿಷ್ನ ಆಮಿಷಕ್ಕೆ ಹೋಗಬೇಡಿ. ಆದಷ್ಟು ಪಾಲಕರು ನಮ್ಮ ಇಂಥ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕಾದ್ರೆ ಇಂಥ ಶಾಲೆಗಳಿಗೆ ಕಳಿಸಿ ಇಂಥ ಶಾಲೆಗಳನ್ನ ಮುಂದೊಂದಿನ ನಾವು ಕೆಲವು ಶಾಲೆಗಳು ನಮ್ಮೂರು ಶಾಲೆಯೇ ಬಂದಾಗಿದೆ, ಕುಪ್ಪಳ್ಳಿ ಶಾಲೆನೇ ಬಂದಾಗಿದೆ ಅಂದ್ರೆ ಲಾಸ್ಟ್ ಇಯರಿಂದ. ಅದಕ್ಕೋಸ್ಕರ ಆದಷ್ಟು ಪಾಲಕರಲ್ಲಿ ವಿನಂತಿ, ಶಾಲಾ ಮಕ್ಕಳನ್ನ ಆದಷ್ಟು ಪ್ರಾಥಮಿಕ ಶಾಲೆಗಳಿಗೆ ಇಲ್ಲೇ ಲೋಕಲ್ಲೇ ಕಳಿಸಿ ಅಂತ ಹೇಳ್ತಾ ಏನು ಇವರು ಅನಂತಮೂರ್ತಿ ಹೇಳುವವರು ಏನು ಈ ಒಂದು ಶುದ್ಧ ನೀರಿನ ಘಟಕ ಅವರು ಏನು ಚಾರಿಟೇಬಲ್ ಟ್ರಸ್ಟ್ ಇದೆ ಅವರು ಏನೋ ಒಂದು ಅವರ ಉತ್ಪಾದನೆಯ ಏನು ಇನ್ಕಮಿನಲ್ಲಿ 10% ಈಗ ಸಾಮಾಜಿಕ ಕ್ಷೇತ್ರಗಳನ್ನು ತೊಡಸ್ಬೇಕು ಅಂತ ಇದೆ. ಅದಕ್ಕೋಸ್ಕರ ಇಂಥ ಕೆಲವೊಂದು ಇಂಥ ಶಾಲೆಗಳಿಗೆ ಅಥವಾ ಏನೋ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಅದನ್ನು ಕೆಲಸವನ್ನು. ನಂತರ ಶುದ್ಧ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ಅತಿಥಿಗಳಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಮೇಶ್ ನಾಯ್ಕ್ ರೈತ ಮೋರ್ಚಾ ಅಧ್ಯಕ್ಷರು, ಮಂಜುನಾಥ್ ಶುದ್ಧ ನೀರಿನ ಘಟಕ ಸಂಸ್ಥೆ ಮಾಲೀಕರು, SDMC ಅಧ್ಯಕ್ಷರಾದ ಕರೇಸ್ವಾಮಿ ಚೆನ್ನಯ್ಯ, ಸಂತೋಷ್ ನಾಯ್ಕ್ ಬ್ಯಾಗದ್ದೆ, ಗಜೇಂದ್ರ ನಾಯ್ಕ್ ಕಿರುವತ್ತಿ ಹಾಗೂ ಊರಿನ ಸದಸ್ಯರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.